ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮೊದಲೇದಾಗಿ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸ್ವಾಗತನ ಕೋರ್ತೇನೆ. ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ 2021ನೇ ವಾರದ ಟಾಪ್ 10 ಧಾರಾವಾಹಿಗಳ ಟಿ ಆರ್ ಪಿ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸ್ನೇಹಿತರೆ, ನಿಮ್ಮಲ್ಲಿ ವಿನಂತಿ ಏನಪ್ಪ ಅಂತಂದರೆ, ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಬರುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ನ ಒತ್ತಿ ಸೊಬನೇ ಸ್ನೇಹಿತರೆ, ತಡ ಮಾಡಿದ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, 10ನೇ ಸ್ಥಾನದಲ್ಲಿ ಇದೆ ಸ್ನೇಹಿತರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ಕೃಷ್ಣ ಸುಂದರಿ ಧಾರಾವಾಹಿ. ಈ ಧಾರಾವಾಹಿ ಕಳೆದ ವಾರ 4.6 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ ಈ ವಾರ 4.3 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ. ಈ ಮೂಲಕ 10ನೇ ಸ್ಥಾನದಲ್ಲಿ ಇದೆ. ಇನ್ನು 9ನೇ ಸ್ಥಾನದಲ್ಲಿ ಮುದ್ದು ಲಕ್ಷ್ಮಿ ಧಾರಾವಾಹಿ ಇದೆ ಸ್ನೇಹಿತರೆ. ಸೊ ಈ ಧಾರಾವಾಹಿ ಬಂದು ಕಳೆದ ವಾರ 5.0 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ ಈ ವಾರ 4.5 ಟಿ ಆರ್ ಪಿಯನ್ನು ಪಡೆದುಕೊಂಡು 9ನೇ ಸ್ಥಾನದಲ್ಲಿದೆ. ಇದು ಸ್ಟಾರ್ ಸುವರ್ಣ ವಾಹಿನಿಯ ನಂಬರ್ 1 ಧಾರಾವಾಹಿ ಸ್ನೇಹಿತರೆ. ಇನ್ನು 8ನೇ ಸ್ಥಾನದಲ್ಲಿ ಕನ್ನಡತಿ ಧಾರಾವಾಹಿ ಇದೆ ಸ್ನೇಹಿತರೆ. ಈ ಧಾರಾವಾಹಿ ಬಂದು ಕಳೆದ ವಾರ 5.4 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ ಈ ವಾರ 5.3 ಟಿ ಆರ್ ಪಿಯನ್ನು ಪಡೆದುಕೊಂಡು 8ನೇ ಸ್ಥಾನದಲ್ಲಿ ಇದೆ. ಇನ್ನು 7ನೇ ಸ್ಥಾನದಲ್ಲಿ ಮಂಗಳ ಗೌರಿ ಮದುವೆ ಧಾರಾವಾಹಿ ಇದೆ ಸ್ನೇಹಿತರೆ. ಸೊ ಈ ಧಾರಾವಾಹಿ ಬಂದು ಕಳೆದ ವಾರ 6.1 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ ಈ ವಾರ 5.4 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ. ಇನ್ನು 6ನೇ ಸ್ಥಾನದಲ್ಲಿ ಗೀತಾ ಧಾರಾವಾಹಿ ಇದೆ ಸ್ನೇಹಿತರೆ. ಸೊ ಈ ಧಾರಾವಾಹಿ ಬಂದು ಕಳೆದ ವಾರ 5.5 ಟಿ ಆರ್ ಪಿಯನ್ನು ಪಡೆದುಕೊಂಡಿತ್ತು. ಇನ್ನು 5ನೇ ಸ್ಥಾನದಲ್ಲಿ ನೋಡೋದಾದರೆ ಸ್ನೇಹಿತರೆ, ನಮ್ಮ ಗಿಣಿರಾಮ ಧಾರಾವಾಹಿ 5ನೇ ಸ್ಥಾನಕ್ಕೆ ಬಂದಿದೆ ಸ್ನೇಹಿತರೆ. ಸೊ ಈ ಧಾರಾವಾಹಿ ಬಂದು ಕಳೆದ ವಾರ 5.1 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ ಈ ವಾರ 5.7 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ. ಈ ಮೂಲಕ 5ನೇ ಸ್ಥಾನದಲ್ಲಿ ಟಾಪ್ 5ಗೆ ಎಂಟ್ರಿ ಕೊಟ್ಟಿದೆ ಸ್ನೇಹಿತರೆ. ಸೊ ಇನ್ನು 4ನೇ ಸ್ಥಾನದಲ್ಲಿ ನಮ್ಮ ನಾಗಿಣಿ 2 ಧಾರಾವಾಹಿ ಇದೆ ಸ್ನೇಹಿತರೆ. ಸೊ ಈ ಧಾರಾವಾಹಿ ಬಂದು ಕಳೆದ ವಾರ 6.4 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ ಈ ವಾರ 5.8 ಟಿ ಆರ್ ಪಿಯನ್ನು ಪಡೆದುಕೊಂಡು 4ನೇ ಸ್ಥಾನದಲ್ಲಿ ಇದೆ ಸ್ನೇಹಿತರೆ. ಸೊ ಇನ್ನು 3ನೇ ಸ್ಥಾನದಲ್ಲಿ ನಮ್ಮ ಪಾರು ಧಾರಾವಾಹಿ ಇದೆ ಸ್ನೇಹಿತರೆ. ಈ ಧಾರಾವಾಹಿ ಬಂದು ಕಳೆದ ವಾರ 6.5 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ ಈ ವಾರ 5.9 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ. ಇನ್ನು ನಂಬರ್ 2 ಸ್ಥಾನದಲ್ಲಿ ಯಾವುದಿದೆ 2ನೇ ಸ್ಥಾನದಲ್ಲಿ ಅಂತ ನೋಡೋದಾದರೆ, ಸತ್ಯ ಮತ್ತು ಜೊತೆ ಜೊತೆಲಿ ಈ ಎರಡು ಧಾರಾವಾಹಿಗಳು ಜಂಟಿಯಾಗಿ ನಂಬರ್ 2ನೇ ಸ್ಥಾನದಲ್ಲಿ ಇದೆ ಸ್ನೇಹಿತರೆ. ಮತ್ತು ಇವೆರಡು ಧಾರಾವಾಹಿಗಳು ಈ ವಾರ 6.0 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ದಾವೆ ಸ್ನೇಹಿತರೆ. ಸೊ ಇನ್ನು ಎಂದಿನಂತೆ ನಂಬರ್ 1 ಸ್ಥಾನಕ್ಕೆ ಗಟ್ಟಿಮೇಳ ಮತ್ತೆ ಬಂದಿದೆ ಸ್ನೇಹಿತರೆ. ಸೊ ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರಿ ಗಟ್ಟಿಮೇಳ ಮತ್ತೆ ನಂಬರ್ 1 ಸ್ಥಾನಕ್ಕೆ ಬರುತ್ತೆ ಅಂತೇಳಿ. ಸೊ ಗಟ್ಟಿಮೇಳ ನಂಬರ್ 1 ಸ್ಥಾನಕ್ಕೆ ಬಂದಿದೆ. ಈ ಧಾರಾವಾಹಿ ಕಳೆದ ವಾರ 6.8 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ ಈ ವಾರ 6.3 ಟಿ ಆರ್ ಪಿಯನ್ನು ಪಡೆದುಕೊಂಡು ಮತ್ತೆ ತನ್ನ ಸ್ಥಾನವನ್ನು ಅಂದರೆ ನಂಬರ್ 1 ಸ್ಥಾನವನ್ನು ಅಲಂಕರಿಸಿದೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 2021ನೇ ವಾರದ ಸಂಪೂರ್ಣ ಟಿ ಆರ್ ಪಿ ಮಾಹಿತಿಯ ವಿಡಿಯೋ ಸ್ನೇಹಿತರೆ. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕಪ್ಪ ಅಂದರೆ, ಈ ಕೂಡಲೇ ಲೈಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು. ಹಾಗೆ ನಿಮಗೆ ಬೇರೆ ಧಾರಾವಾಹಿಗಳ ಎಲ್ಲ ಚಾನಲ್ ಅಂದರೆ 4 ವಾಹಿನಿಗಳ ಟಿ ಆರ್ ಪಿ ಮಾಹಿತಿಯನ್ನು ಇಲ್ಲಿ ಒಂದು ಚಾರ್ಟ್ ಇದೆ, ಇದರಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಸಪೋಸ್ ಏನಾದರೂ ಈ ಚಾರ್ಟ್ ನಿಮಗೆ ಕ್ಲಿಯರ್ ಆಗಿ ಕಂಡಿಲ್ಲ, ಅಥವಾ ನಿಮಗೆ ಯಾವುದೇ ಧಾರಾವಾಹಿಯ ಟಿ ಆರ್ ಪಿ ಮಾಹಿತಿ ಬೇಕು ಅಂದರೆ, ನಿಮ್ಮ ಧಾರಾವಾಹಿಯ ಯಾವ ಧಾರಾವಾಹಿ ಟಿ ಆರ್ ಪಿ ಬೇಕಲ್ಲ, ಆ ಧಾರಾವಾಹಿಯ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಟಿ ಆರ್ ಪಿ ಚಾರ್ಟ್ನ ಕಳಿಸ್ತೇನೆ, ಅಂದರೆ ಟಿ ಆರ್ ಪಿ ಡೀಟೇಲ್ಸ್ನ ಕೊಡ್ತೇನೆ. ಸೊ ಹಾಗೆ ನಿಮ್ಮ ನೆಚ್ಚಿನ ಧಾರಾವಾಹಿ ಏನು ಅನ್ನೋದನ್ನು ಯಾವುದು ಅನ್ನೋದನ್ನು ಸಹ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು, ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸಹ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.